ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ ಬಸ್ ಹೇಳು. ಬಸ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತೀನಿ ಆಫೀಸ್ ಅಲ್ಲಿ, ಮಾಮೂಲಿ ಬಿಜಿನಾ? ಹ್ಮ್, ಮ್ಯಾನೇಜರ್ ಕೆಲಸ ಅಂದ್ರೆ ಸುಮ್ನೆನಾ? ಆದ್ರೂ ನೀನ್ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಮಾತಾಡ್ತಿದೀನಿ ಅಂದ್ರೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಯೋಚನೆ ಮಾಡ. ಗೊತ್ತು ಗೊತ್ತು ನಿನಗ್ ನನ್ ಮೇಲೆ ಎಷ್ಟ್ ಪ್ರೀತಿ ಅಂತ ಚಂದನಾ ಗೊತ್ತು. ಸಮರ್ ಇನ್ನೊಂದ್ 5 ನಿಮಿಷ ಮಾತಾಡ್ಬೋದಾ? ಮಾತಾಡು ಬಸ್, ನಿಂಗೋಸ್ಕರ ಯಾವಾಗ್ಲೂ ಫ್ರೀನೆ. ಸರಿ, ಹಾಗಿದ್ರೆ ಈಗ ಫೋನ್ ಕಟ್ ಮಾಡಿ ನಿಮ್ಮ ಆಫೀಸ್ ರಿಸೆಪ್ಷನ್ ಹತ್ರ ಬಾ, ನಾನ್ ನಿನ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೀನಿ. ಏನ್ ಬಸ್ ತಮಾಷೆ ಮಾಡ್ತಿದ್ಯಾ ನಮ್ಮ ಆಫೀಸ್ಗೆ ನೀನು? ಅಯ್ಯೋ, ನಾನ್ ಯಾಕ್ ತಮಾಷೆ ಮಾಡ್ಲಿ? ನಿಜವಾಗ್ಲೂ ನಿಂಗೋಸ್ಕರ ಊಟ ತಂದಿದ್ದೀನಿ. ಏನ್ ಬಾಸ್, ಮನೆ ನೋಡ್ಬೇಕಾದ್ರೆ ಕೇಳ್ಕೊಂಡ್ ಬರ್ಬೇಕು ತಾನೆ? ನಂದು ಈಗ ತಾನೆ ಒಂದ್ ಮೀಟಿಂಗ್ ಮುಗೀತು, ಇವಾಗ ಇನ್ನೊಂದ್ ಮೀಟಿಂಗ್ ಅಟೆಂಡ್ ಆಗ್ಬೇಕು ನಾನು. ಮತ್ ನಿಂಗೋಸ್ಕರ ಯಾವಾಗ್ಲೂ ಫ್ರೀ ಅಂದೆ? ಅಯ್ಯೋ ಬಾಸು, ಅದು ಹಾಗಲ್ಲ. ಸಮರ್, ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ನೀನ್ ನೋಡು ಹೇಗ್ ಮಾತಾಡ್ತೀಯ. ಸರಿ, ಈಗ ನೀನ್ ಎಲ್ಲಿದ್ಯಾ ಹೇಳು, ನೀನೇ ಇಲ್ಲಿಗೆ ಬರ್ತೀಯಾ ಅಥವಾ ನಾನೇ ನಿನ್ನ ಹುಡ್ಕೊಂಡ್ ಬರ್ಲಾ? ದೇವ್ರೆ, ಇವು ಯಾಕೆ ಬಂದ್ಲು ಇಲ್ಲಿಗೆ? ಸರಿಯಾಗಿ ಸಿಗಾಕೊಂಡೆ. ಹಲೋ ಸಮರ್, ಎಲ್ಲಿದ್ಯಾ ಹೇಳು. ಬಸ್ಸನ್ ಎಲ್ಗೂ ಬರಕ್ ಹೋಗ್ಬೇಡ, ನಾನ್ ಬಿಜಿ ಇದೀನಿ ಅಂತ ಹೇಳಿದ್ನಲ್ಲ. ಆಫೀಸ್ ಅವರ್ಸ್ ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಅಭಿ ಬೈತಾನೆ. ಅವ್ರು ಯಾಕೆ ಬೈಬೇಕು? ಎಷ್ಟಾದ್ರೂ ಅವ್ರು ನಿನ್ ತಮ್ಮ ತಾನೆ. ಸರಿ, ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಬಸ್ಸು, ನಾನು ಕ್ಯಾಬಿನ್ ಅಲ್ಲಿ ಇದೀನಿ, ಎಲ್ಗೂ ಬರಕ್ ಆಗಲ್ಲ. ಸರಿ, ನಾನ್ ನಿನ್ ಕ್ಯಾಬಿನ್ಗೆ ಬರ್ತೀನಿ ಬಿಡು. ಶಾರ್ವರಿ, ಏನಾಯ್ತು? ಏನು ಟೆನ್ಷನ್ ಇದ್ದಾಗಿದ್ಯಾ? ಮಹೇಶ್ ಆರಾಮಾಗಿದ್ದಾನ? ಹ್ಞೂ ಭಾವ, ಅದು ತುಳಸಿ ಅವರು ಜನಾರ್ದನ್ ಮನೆಗೆ ಹೋಗಿದಾರಲ್ಲ, ಅವ್ರ ಒಬ್ರನ್ನೇ ಅಲ್ಲಿ ಕಳಿಸ್ಬಾರ್ದಿತ್ತು ಅನ್ನಿಸ್ತು. ಆ ಜನಾರ್ದನ್ ಏನೇನ್ ಮಾತಾಡ್ತಾನೋ, ಮತ್ತೆ ಹೊಸ ಪ್ರಾಬ್ಲಮ್ ಶುರು ಆದ್ರೆ ಅಂತ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ ಶಾರ್ವರಿ. ಆ ಜನಾರ್ದನ್ಗೆ ಕೋಪ ಇರೋದು ನನ್ನ ಮೇಲೆ, ನಾನು ಹೋದ್ರೆ ಅವನ್ ಏನೇನೋ ಮಾತಾಡ್ಬಿಡ್ತಾನೆ. ಅದಕ್ಕೆ ತುಳಸಿಯವರೊಬ್ಬರೇ ಹೋದ್ರೆ ಒಳ್ಳೇದು ಅಂತ ಅನ್ಕೊಂಡೆ. ಅದು ಅಲ್ಲದೆ ಅವರಲ್ಲಿ ವನಜವ್ರ ಹತ್ರ ಮಾತಾಡೋದಕ್ಕಿಂತ ಹೋಗಿರೋದು. ಏನೋ ಭಾವ, ಅಭಿ ಮದುವೆ ಪ್ರಯತ್ನ ಮತ್ತೆ ಶುರು ಆಗ್ತಿದೆ ಅಂತ ಖುಷಿನೂ ಆಗ್ತಿದೆ, ಆದ್ರೆ ಆ ಜನಾರ್ದನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಮತ್ತಿನ್ನೇನ್ ಅವಾಂತರ ಮಾಡ್ತಾರೆ ಅಂತ ಭಯನೂ ಆಗ್ತಿದೆ. ತುಳಸಿಯವರನ್ನ ಒಬ್ಬರೇ ಕಳಿಸಿದ್ದಕ್ಕೆ ನನ್ ಮನಸ್ಸು ಒದ್ದಾಡ್ತಿದೆ. ಈಗ್ಲೂ ಕಾಲ ಮಿಂಚಿಲ್ಲ, ನಾವಿಬ್ರು ಹೋಗ್ ಬರೋಣ ಅಲ್ಲಿಗೆ. ಬೇಡ ಶರ್ಮಿ, ತುಳಸಿಯವ್ರಿಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಅದು ಅಲ್ಲದೆ ಅವ್ರು ಏನೇ ಮಾತಾಡಿದ್ರು ವಿವೇಕ ಕಳ್ಕೊಳ್ದೆ ಸ್ಥಾನದಿಂದ ಇರೋದ್ ಗೊತ್ತಿದೆ. ಅವ್ರ ಮನಸ್ಸು ಮಾಡಿದ್ರೆ ಅವ್ರು ಹೋದ ಕೆಲಸ ಮುಗಿಸೇ ಮುಗಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.